ಸತತವಾಗಿ 5 ಸೋಲಿನ ನಂತರ ಆರ್ಸಿಬಿ ಮಾಡಿತು ಎಮರ್ಜೆನ್ಸಿ ಮೀಟಿಂಗ್. ಹೊಸ ನಾಯಕನ ಬಗ್ಗೆ ಆಯಿತು ದೊಡ್ಡ ಘೋಷಣೆ. ಈ ಬಾರಿಯ ಆರ್ಸಿಬಿಯ ದುರ್ಬಲ ತಂಡವನ್ನು ನೋಡಿ ಮೀಟಿಂಗ್ನಲ್ಲಿ ಭಾವುಕರಾದರು ವಿರಾಟ್ ಕೊಹ್ಲಿ. ಮ್ಯಾಕ್ಸ್ವೆಲ್ ಸ್ಥಾನದಲ್ಲಿ ಆರ್ಸಿಬಿ ತಂಡಕ್ಕೆ ಬಂದ ಅಪಾಯಕಾರಿಯಾದ ಆಲ್ರೌಂಡರ್. ಐಪಿಎಲ್ನ ಮಧ್ಯದಲ್ಲಿ ಆರ್ಸಿಬಿಯ 5 ದೊಡ್ಡ ನಿರ್ಧಾರ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಸೂರ್ಯಕುಮಾರ್ ಯಾದವ್ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 ಆರಂಭವಾದಾಗಿನಿಂದ ಆರ್ಸಿಬಿ ತಂಡ ಬಹಳ ಕಳಪೆಯಾದ ಪ್ರದರ್ಶನ ನೀಡುತ್ತಿದೆ. ಏಕೆಂದರೆ ಇದುವರೆಗೆ ಆರ್ಸಿಬಿ ತಂಡ 6 ಪಂದ್ಯವನ್ನು ಆಡಿದ್ದು ಕೇವಲ 1 ಪಂದ್ಯವನ್ನು ಮಾತ್ರ ಗೆದ್ದು 5 ಪಂದ್ಯದಲ್ಲಿ ಹೀನಾಯವಾಗಿ ಸೋತಿದೆ. ಮತ್ತು ಅಷ್ಟೇ ಅಲ್ಲದೆ ಪಾಯಿಂಟ್ಸ್ ಟೇಬಲ್ನಲ್ಲಿಯೂ ಕೂಡ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೂ ಕಳೆದ ಪಂದ್ಯದಲ್ಲಿ ಆರ್ಸಿಬಿ ತಂಡ ಮುಂಬೈ ವಿರುದ್ಧ 196 ರನ್ಗಳ ದೊಡ್ಡದಾದ ಟಾರ್ಗೆಟ್ ಅನ್ನು ನೀಡಿದರೂ ಕೂಡ ಪಂದ್ಯವನ್ನು ಕಳೆದುಕೊಂಡಿತು. ಆದ್ದರಿಂದ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಮಾಡುವ ಮೂಲಕ 5 ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೌದು ಸ್ನೇಹಿತರೆ, ಆರ್ಸಿಬಿಯ ಮೊದಲ ನಿರ್ಧಾರ ಬಂದು ನಾಯಕನ ಬಗ್ಗೆ. ಏಕೆಂದರೆ ಫಾಫ್ ಡುಪ್ಲೆಸಿಸ್ ಅವರು ನಾಯಕನಾದಾಗಿನಿಂದ ಆರ್ಸಿಬಿ ತಂಡ ಅಷ್ಟು ಉತ್ತಮವಾದ ರಿಸಲ್ಟ್ ಅನ್ನು ನೀಡಿಲ್ಲ. ಆದ್ದರಿಂದ ಬರುತ್ತಿರುವ ಸುದ್ದಿ ಪ್ರಕಾರ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಐಪಿಎಲ್ನ ಮಧ್ಯದಲ್ಲಿ ಹೊಸ ನಾಯಕನನ್ನು ಆಯ್ಕೆ ಮಾಡಬಹುದು. ಮತ್ತು ಎರಡನೇ ನಿರ್ಧಾರ ಬಂದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ತಂಡದಿಂದ ಹೊರಗಾಕುವುದು. ಏಕೆಂದರೆ ಕಳೆದ ಹಲವು ಪಂದ್ಯಗಳಿಂದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಸತತವಾಗಿ ಫ್ಲಾಪ್ ಆಗುತ್ತಾ ಬರುತ್ತಿದ್ದಾರೆ. ಆದ್ದರಿಂದ ಈಗ ಅವರ ಸ್ಥಾನದಲ್ಲಿ ಕ್ಯಾಮ್ರನ್ ಗ್ರೀನ್ ಅವರಿಗೆ ಅವಕಾಶ ಕೊಡಲು ಆರ್ಸಿಬಿಯ ಮ್ಯಾನೇಜ್ಮೆಂಟ್ ನಿರ್ಧರಿಸಿದೆ. ಮತ್ತು ಮೂರನೇ ದೊಡ್ಡ ನಿರ್ಧಾರ ಬಂದು ವಿರಾಟ್ ಕೊಹ್ಲಿ ಅವರನ್ನು ಮೂರನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಆಡಿಸುವುದು. ಏಕೆಂದರೆ ವಿರಾಟ್ ಕೊಹ್ಲಿ ಅವರ ಸ್ಥಾನದಲ್ಲಿ ವಿಲ್ ಜಾಕ್ಸ್ ಅವರಿಗೆ ಓಪನಿಂಗ್ ಮಾಡಲು ಅವಕಾಶ ನೀಡಲಾಗುವುದು. ಮತ್ತು ನಾಲ್ಕನೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಲಾಕಿ ಫರ್ಗ್ಯೂಸನ್ ಅವರಿಗೆ ತಂಡದಲ್ಲಿ ಆಡಲು ಅವಕಾಶ ನೀಡಿ ರಿಜ್ ಟಾಪ್ಲಿ ಅವರಿಗೆ ತಂಡದಿಂದ ಹೊರಗಾಕಲಾಗಿದೆ. ಹಾಗೂ ಐದನೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಆರ್ಸಿಬಿ ಮೊಹಮ್ಮದ್ ಸಿರಾಜ್ ಅವರಿಗೆ ವಾರ್ನಿಂಗ್ ಅನ್ನು ನೀಡುವ ಮೂಲಕ ಸೀನಿಯರ್ ಆಟಗಾರನಾಗಿರುವ ನೀವೇ ಈ ರೀತಿ ಕಳಪೆಯಾದ ಬೌಲಿಂಗ್ ಅನ್ನು ಮಾಡಿದರೆ ನಮ್ಮ ಆರ್ಸಿಬಿ ತಂಡಕ್ಕೆ ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ಮುಂದಿನ ಬರುವ ಪಂದ್ಯದಲ್ಲಿ ನೀವು ಹೇಗಾದರೂ ಮಾಡಿ ಉತ್ತಮವಾದ ರಿಸಲ್ಟ್ ಅನ್ನು ನೀಡಲೇಬೇಕು, ಇಲ್ಲದಿದ್ದರೆ ನಿಮ್ಮನ್ನು ತಂಡದಿಂದ ಹೊರಗಾಕಲಾಗುವುದು ಎಂದು ವಾರ್ನಿಂಗ್ ನೀಡಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ತೆಗೆದುಕೊಂಡಿರುವ ಈ ನಿರ್ಧಾರಗಳು ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.